ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಸಮಾಜ ಸಮಾಜಕರಣ ಇಲಾಖೆ ವತಿಯಿಂದ ಹಾಸ್ಟೆಲ್ಗೆ ಅರ್ಜಿ ಓಪನ್ ಆಗಿದಾವೆ ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪು ಫ್ರೆಂಡ್ಸ್ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜಕರಣ ಇಲಾಖೆ ವತಿಯಿಂದ ಹಾಸ್ಟೆಲ್ಗೆ ಅರ್ಜಿ ಓಪನ್ ಕೇಳ್ತಾ ಇದ್ದರು ಎಸ್ ಫ್ರೆಂಡ್ಸ್ ಓನ್ಲಿ ಹಾಸ್ಟೆಲ್ಗೆ ಅರ್ಜಿ ಓಪನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು ಪ್ರೀ ರೇ ವ ಅಂದರೆ ಐದನೇ ತರಗತಿನ ಹತ್ತನೇ ತರಗತಿ ಒಳಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ ಮಾತ್ರ ಹಾಸ್ಟಲ್ಗೆ ಅರ್ಜಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಓಪನ್ ಆಗಿದ್ದಾವೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ತೋರಿಸಿಕೊಡ್ತಾ ಇದ್ದೀನಿ ನಾನು ಸೊ ಡಿಪಾರ್ಟ್ಮೆಂಟ್ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರೀ ಮೆಟ್ರಿಕ್ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೂ ಕೂಡ ಓಪನ್ ಇದೆ ಅದರ ಜೊತೆಗೆ ಪೋಸ್ಟ್ ಮೆಟ್ರಿಕ್ಕು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೂಡ ಓಪನ್ ಆಗಿದೆ ಫ್ರೆಂಡ್ಸ್ ಸೊ ಹಾಗಾಗಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ನೀವು ಬಂದು ಅರ್ಜಿನ ಕೂಡ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಲಾಗಿನ್ ಅಂತ ಬರ್ತಾ ಇಲ್ಲಿ ಇಲ್ಲಿ ಬಂದು ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ಮೆಂಟ್ ಐ ಡಿ ಮತ್ತು ಅದ್ರ ಜೊತೆ ಎಂಟರ್ ಪಾಸ್ವರ್ಡ್ನ ಕೂಡ ಹಾಕಿ ಲಾಗಿನ್ ಆಗಿ ಇಲ್ಲಿ ಆಟೋಮೆಟಿಕ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನು ಅಂತಲೂ ಕೂಡ ಇಲ್ಲಿ ಕಾಣ್ತಾ ಇದೆ ಸೊ ಚೆಕ್ ಯುವರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೆ ಸೊ ಹಾಗಾಗಿ ನೀವೇನಂದರೆ ನಿಮ್ಮ ರಿಜಿಸ್ಟರ್ ಸ್ಟೂಡೆಂಟ್ಸ್ ಫೋನ್ ನಂಬರ್ನ ಹಾಕಿ ನೀವು ಚೆಕ್ ಮಾಡಿದರೆ ಸಾಕು ನಿಮಗೆ ಸ್ಟೂಡೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟಿಗೆರ್ತಕ್ಕಂಥ ಒಂದು ಐ ಡಿ ಓಪನ್ ಆಗುತ್ತೆ ಐ ಡಿನ ಕೂಡ ಹಾಕಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು ನಿಮಗೆ ಐ ಡಿ ಕೂಡ ಕ್ರಿಯೇಟ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನೋಡಿದ್ರೆ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಬೇಕಾಗುತ್ತೆ ಕಾಸ್ಟ್ ಆರ್ ಡಿ ನಂಬರ್ ಬೇಕಾಗುತ್ತೆ ಯೂನಿವರ್ಸಿಟಿ ಸ್ಟೇಷನ್ ನಂಬರ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಇನ್ಕಮ್ ಆರ್ ಡಿ ನಂಬರ್ ಬೇಕಾಗುತ್ತೆ ಕಾಂಟ್ಯಾಕ್ಟ್ ಅಡ್ರೆಸ್ ಕೂಡ ಬೇಕಾಗುತ್ತೆ ಫ್ರೆಂಡ್ ಸೊ ಹಾಗಾಗಿ ಯಾರ್ಯಾರ ವಿದ್ಯಾರ್ಥಿಗಳು ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಅರ್ಜಿ ಸಲ್ಲಿಸ್ಬೇಕು ಅಂತ ಒಂದು ವಿದ್ಯಾರ್ಥಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಸೊ ಇಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಆದರೆ ಬೇಸರಪ್ಪ ಅವರ ಮೆರಿಟ್ ಪರ್ಸೆಂಟೇಜ್ ಮೇಲೆ ನಿಮಗೆ ಏನಪ್ಪ ಅಂದರೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೂಡ ನಡೆಯುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ನೀವು ಯಾವ ಥರ ಅರ್ಜಿ ಸಲ್ಲಿಸಬೇಕು ಇವರ ಅಂತಲೂ ಕೂಡ ಸೊ ಅದನ್ನು ಕೂಡ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಯಾವ ಥರ ಅರ್ಜಿನ ಸಲ್ಲಿಸಬೇಕು ಏನು ಅನ್ನೋದು ಕೂಡ ಎಲ್ಲ ಮಾಹಿತಿ ಕೂಡ ಇದರಲ್ಲಿರುತ್ತೆ ಸೊ ಇಲ್ಲಿ ಕಾಂತ ಅಂತ ಭಾವಿಸ್ತಾ ಇದ್ದೀನಿ ನಾನು ಸೊ ಆಟೋಮೆಟಿಕ್ಲಿ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಇಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಸ್ಟೂಡೆಂಟ್ ಸ್ಟಡಿಂಗ್ ಕ್ಲಾಸ್ ಅಬೌವ್ ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಆರ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಕ್ಯಾನ್ ಅಪ್ಲೈ ಫಾರ್ ಹಾಸ್ಟೆಲ್ಸ್ ಅಂಡರ್ ಪೋಸ್ಟ್ ಮೆಟ್ರಿಕ್ ಅಂತ ಬರುತ್ತೆ ಸೊ ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಕೂಡ ಓಪನ್ ಆಗುತ್ತೆ ಸೊ ಅಲ್ಲಿ ಯೂಸರ್ ಮ್ಯಾನ್ಯಲ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಹಾಗೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಲ್ಲಿಸಲಿಕ್ಕೆ ನಿಮಗೆಲ್ಲರೂ ಕೂಡ ಮಾಹಿತಿ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವೆಬ್ಸೈಟ್ ಮುಖಾಂತರ ಮಾತ್ರ ಅರ್ಜಿನ ಕೂಡ ಸಲ್ಲಿಸಬೇಕಾಗತ್ತೆ ಸೊ ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನಪ್ಪ ಅಂದರೆ ಓಪನ್ ಆಗಿದೆ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಹೋಗಿ ಅರ್ಜಿನೂ ಕೂಡ ಓಪನ್ ಆಗಿದೆ ಅರ್ಜಿನ ಕೂಡ ಸಲ್ಲಿಸ್ಬೋದು ಸೊ ಇಲ್ಲಾಂದರೆ ನಿಮಗಿಲ್ಲಿ ಓಪನ್ ಆಗಿರ್ತಕ್ಕಂಥ ವೆಬ್ಸೈಟ್ನೂ ಕೂಡ ತೋರಿಸ್ಕೊಡ್ತೀನಿ ನಾನು ಎಸ್ ಎಚ್ ಪಿ ಅಂತ ಟೈಪ್ ಮಾಡಿ ಎಸ್ ಎಚ್ ಪಿ ಅಂತ ಟೈಪ್ ಮಾಡಿದರೆ ಸಾಕು ಸೊ ಆಟೋಮೆಟಿಕ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಪೋರ್ಟಲ್ ಕೂಡ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆದಮೇಲೆ ಆಟೋಮೆಟಿಕ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ತೋರಿಸ್ಕೊಡ್ತಾಯಿದ್ದೀವಿ ನೋಡಿ ಸೊ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಅರ್ಜಿ ಓಪನ್ ಆಗಿದೆ ಸೊ ಹಾಗಾಗಿ ನೀವೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಅರ್ಜಿನ ಕೂಡ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬಂದು ಮಾತ್ರ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಹಾಗಾಗಿ ಈ ಒಡೆಯದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ